ಅಂತ ಬಿಂಬಿಸಿಕೊಂಡ ಕೊನೆಗೆ ಗೆದ್ದ ಮೇಲೆ ತಮಗೆ ಬೇಕಾದಂಥ ಎಲ್ಲೂ ಹೆಸರು ಕೇಳದಂಥ ಕೆಲವೊಂದು ವ್ಯಕ್ತಿಗಳನ್ನು ಮುಖ್ಯಮಂತ್ರಿಗಳು ಮಾಡಿದರು, ಇವನ್ನೆಲ್ಲ ಮೂರು ಗುಂಪು ಮಾಡಿದರು. ಇದು ನೀವು ನೋಡಿದಿರಿ ಈಗಾಗಲೇ. ಹೀಗಾಗಿ ಅವರೇನು ಗೆದ್ದರೆ ಅವತ್ತಿಲ್ಲ ಅಂತಲ್ಲ, ಆದರೆ ಇವತ್ತು ಅದನ್ನು ಅದೇ ಒಂದು ದೊಡ್ಡ ಪರಿಣಾಮ ಆಗಿ ಇವತ್ತು ಅಲ್ಲಲ್ಲಿಯ ಲೋಕಲ್ ನಾಯಕರಿಂದ ಅವರು ಬೆದರ್ತಾ ಇದ್ದಾರಪ್ಪ. ಇವರು ಬೇಕಾಗಿಲ್ಲ ನಮಗನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಒಂದು ನಮ್ಮ ಮೋದಿಯವರಿಗೆ ಮತ್ತು ಅದೇ ಕಾಲಕ್ಕೆ ಶಾ ಅವರಿಗೆ ಶಾಕಿಂಗ್ ನ್ಯೂಸ್ ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಈ ಸಲ ಮೋದಿಯವರು ಯಾವ ರೂಪನ ಯಾವ ಡಿಸಿಷನ್ ತೊಗೊಳ್ಬೋದು ಅನ್ನುವಂಥದ್ದು, ಮತ್ತು ಅದೇ ಕಾಲಕ್ಕೆ ಈ ಸಂದರ್ಭದಲ್ಲೇ ಬಹಳ ಮಹತ್ವದ ಈ ಮೂರೂ ರಾಜ್ಯಗಳಲ್ಲಿ ಗೆಲ್ಲಬೇಕಾಗಿತ್ತಪ್ಪ ಅಂತಂದರೆ ಅರ್ಥ ನೀತಿಯನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು, ಯಾವ ರೀತಿಯಲ್ಲಿ ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಸಪೋಸ್ ಏನಾದರೂ ಹಿಂದಿನ ಒಂದು ಇತಿಹಾಸ ಮುಂದುವರೆದ್ರೆ ನಿಶ್ಚಿತವಾಗಿ ಜನ ಇವ್ರನ್ನ ದೂರು ಸರಿಸ್ತಾರೆ, ಮತ್ತು ಅದರಿಂದ ಹೊಡೆತ ಬಿ ಜೆ ಪಿ ಬೀಳ್ತಾರಂಥ ಮಾತುಗಳ ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳ ನೆಲೆಗಟ್ಟಿನಲ್ಲ ನಮ್ಮ ಮೋದಿ ಮತ್ತು ಶಾರ ಕಂಪ್ನಿಗೆ ನಾವು ಏನು ಹೆಜ್ಜೆ ಇಡಬೇಕು ಅಂತ ಅದಕ್ಕಾಗಿ ಈಗ ಜಬರ್ದಸ್ತಾಗಿ ಅರ್ಥತಜ್ಞರನ್ನು ಇನ್ನುಳಿದವ್ರನ್ನ ಕರೆ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಈ ಚರ್ಚೆ ಎಷ್ಟು ಮಟ್ಟಿಗೆ ಸಫಲ ಆಗ್ತದೆ ಅಂದರೆ ನೀತಿ ಆಯೋಗದ ಎಲ್ಲರನ್ನು ಕರೆಸಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಹೊಸ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದನ್ನ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿವರೆಗೆ ಅವ್ರ ಆಡಳಿತ ಏನಪ್ಪ ಅಂದರೆ ಕಾರ್ಪೊರೇಟ್ ಪರ ಇದ್ದಂಥ ಆಡಳಿತ ಅದ. ಈ ಕಾರ್ಪೊರೇಟ್ಗಳು ಏನಪ್ಪ ಅಂದರೆ ಭಾಳ ದುಡ್ಡು ಕೂಡಿಸ್ಕೊಳ್ಬೋದು, ಮತ್ತೇನು ಮಾಡ್ಬೋದು, ಪಾರ್ಟಿ ಪಂಡ್ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದರೆ ಜನರ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಏನು ಸಾಧ್ಯ ಇಲ್ಲ. ಯಾಕಂದರೆ ಈ ದೇಶದ 90% ಜನ ಇವತ್ತು ಅಸಂಘಟಿತ ಕಾರ್ಮಿಕರಾಗಿದ್ದಾರೆ. 1% ಕಡಿಮೆ ನಮ್ಮ ಈ ಕಾರ್ಪೊರೇಟ್ಗಳಿದ್ದಾರೆ. ಈ ಎಷ್ಟು ದಿನ ಊಟಕ್ಕೆ ಅವರಿದ್ದಾರೆ, ಅವ್ರಿಗೆ ಎಷ್ಟು ಮತಗಳು ಬರುವಿದ್ದಾವೆ. ಇನ್ನು ಮಿಡಲ್ ಕ್ಲಾಸು ಹೈಯರ್ ಕ್ಲಾಸ್ ಮಾಡ್ತೀವಿ ನಾವು, ಬಂಡವಾಳಶಾಹಿಗಳಂತೀವಿ, ಅವರು ಸಹಿತ ಇವ್ರು ಪರ ಇದ್ದರು ಸಹಿತ ಎಷ್ಟು ಪರ್ಸೆಂಟೇಜ್ ಎಲ್ಲ ಕುಡಿಸಿದ್ರು 10% 10-11% ಅದ್ರ ಮುಗಿದೋಗಿ ಬಿಡ್ತಾರೆ. ಇನ್ನುಳಿದ ಎಲ್ಲ 90% ಅಸಂಘಟಿತ ಕಾರ್ಮಿಕರು, ಕೂಲಿಕಾರರು, ರೈತರು, ಹಿಂದುಳಿದವರು, ದಲಿತರು, ಎಸ್ಟಿಗಳು ಅಂದರೆ ಆದಿವಾಸಿಗಳು, ಮೈನಾರಿಟಿಗಳು, ಇವರೆಲ್ಲರೂ ಕೂಡಿದ್ದಾರೆ 90% ಅಲ್ಲ. ಇವರು ಒಂದು ಕಡೆ ಆದರೆ ಇವ್ರ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಇವತ್ತು ಒಂದು ಲೆಕ್ಕಾಚಾರ. ಅದಕ್ಕೆ ಈಗ ಅವ್ರ ಮುಂದಿರುವಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ನಮ್ಮ ಮೋದಿ ಅವ್ರ ಮುಂದಿರುವಂಥದ್ದು, ಮೊದಲನೇದಾಗಿ ಈ ಮೂರು ರಾಜ್ಯಗಳಲ್ಲೇ ಅವರಿದ್ದಂಥವ್ರು ತಾವು ಈ ತಮ್ಮ ಮುಖವನ್ನು ತೊಗೊಂಡು ಹೋದ್ರೆ ನಿಶ್ಚಿತವಾಗಿ ಹೊಡೆದಿದ್ದಾರೆ ಅಂತ ರಿಪೋರ್ಟ್ಸ್ ಇದ್ದಾವೆ. ಎರಡನೇದಾಗಿ ಆ ಮುಖ ಚೇಂಜ್ ಆಗಬೇಕಾಗಿತ್ತಪ್ಪ ಅಂದರೆ ಜನರಿಗೆ ಬೆಂಬಲ ಪಡ್ಕೋಬೇಕಾಗಿತ್ತಪ್ಪ ಅಂದರೆ ಹೊಸದೇನಾದರೂ ಅರ್ಥನೀತಿಯನ್ನು ಘೋಷಿಸಬೇಕಾಗ್ತದೆ. ಈ ಎಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿಸಿಕೊಡಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಪ್ಲಸ್ ಬೆಲೆ ಏರಿಕೆ ಇವೆರಡೂ ಕಡಿಮೆ ಮಾಡಲಿಕ್ಕೆ ಸಾಧ್ಯದನ ಈ ಒಂದು 3 ತಿಂಗಳಲ್ಲಿ ಅಥವಾ ಎರಡೂವರೆ ತಿಂಗಳಲ್ಲೇ. ಯಾಕೆಂದರೆ ಇಡೀ 10 ವರ್ಷಗಳಲ್ಲಿ ಆಗಲಾರದ ಕೆಲಸ ಎರಡೂವರೆ 3 ತಿಂಗಳಲ್ಲಿ ಆದಿತ್ತು, ಮತ್ತು ಪರಿಣಾಮ ಎಷ್ಟು ಮಟ್ಟಿಗೆ ಬೀರಿತು ಅನ್ನೋ ಸಹ ದೊಡ್ಡ ಪ್ರಶ್ನೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ನೀವು ರಾಜಕೀಯವಾಗಿ ಅವ್ರು ಭಾಳಷ್ಟು ಭರವಸೆಗಳನ್ನು ಕೊಡ್ಬೋದು, ಮತ್ತೇನೋ ಮಾಡ್ಬೋದು, ಮೋದಿ ಗ್ಯಾರಂಟಿ ಅನ್ಬೋದು, ಇನ್ನೇನೋ ಅನ್ಬೋದು. ಆದರೆ ಇವೆಲ್ಲ ಅಂದರೆ ಆ ಗ್ಯಾರಂಟಿಗಳು ಇವತ್ತು ಹೊಸ ಬದಲು ಕೊಡಲಿಕ್ಕೆ ಸಾಧ್ಯ ಇದನ್ನ, ಮಾರ್ಕೆಟ್ ರೇಟ್ ಡೌನ್ ಮಾಡಲಿಕ್ಕೆ ಸಾಧ್ಯ ಇದನ್ನ. ಯಾಕೆ ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ ಈ ದೇಶಕ್ಕೆ ಇವತ್ತು, ನಿರುದ್ಯೋಗ ಪ್ಲಸ್ ಬೆಲೆ ಏರಿಕೆಗಳು ಅಂತ. ಮತ್ತು ಇನ್ನುಳಿದಂಥ ಸಮಸ್ಯೆಗಳು ಇದ್ದಾವನ ಅವ್ರು ಇಲ್ಲಂತ ಅಲ್ಲ. ಯಾಕಪ್ಪ ಅಂತಂದ್ರೆ ನಿರುದ್ಯೋಗ ಯಾಕೆ ಬಂದಂದ್ರೆ ಇಲ್ಲಿ ಇಂಡಸ್ಟ್ರಿಗಳಿಗೆ ಬೆಳೀತಾ ಇಲ್ಲ. ಸಹಜವಾಗಿ ಎಲ್ಲ ಕಾರ್ಪೊರೇಟ್ ಕೈಯಲ್ಲಿದ್ದಾಗ ಕಾರ್ಪೊರೇಟ್ಗಳು ಕಡಿಮೆ ಕಾರ್ಮಿಕರನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ದುಡುಕಿಯನ್ನು ಮಾಡಿಕೊಂಡು ಅವರ ಜೀವನವನ್ನು ತೊಂದರೆ ಕೊಡುವಂಥದ್ದನ್ನ ನೋಡ್ತಾ ಇದ್ದೀವಿ. ತಾವು ಲಾಭದಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಜೊತೆಗೆ ಯಾವಾಗಲೂ ತಮ್ಮ ಲಾಸನ್ನು ತೋರಿಸಿ ಸರ್ಕಾರದಿಂದ ಅಥವಾ ನಮ್ಮ ಬ್ಯಾಂಕ್ಗಳಿಂದ ರಿಟರ್ನ್ ಮಾಡಿಕೊಂಡು ತಮ್ಮ ದುಡ್ಡುಗಳು ಹೊಡೆದು ನಾವು ನೋಡಿದ್ದೀವಿ ಈಗಾಗಲೇ. ಅಂಥ ಜನರಿಗೆ ಮತ್ತೆ ಅನುಕೂಲ ಆಗುವಂತಹ ಅರ್ಥನೀತಿ ಅಂತಂದ್ರೆ ಮೋಸ್ಟ್ಲಿ ಜನ ಈ ಸಲ ಮೋದಿಯವರನ್ನು ಪೂರ್ಣ ಪ್ರಮಾಣದಲ್ಲಿ ತಿರಸ್ಕರಿಸುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂಥೇಳಿ ಕೇಳಿ ಬರ್ತಾ ಇದ್ದಾವೆ. ಇದು ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ತದೆ, ಏನಾಗ್ತದೆ, ಇದಕ್ಕಿನ್ನ ಮುಂಬರುವ ದಿನಗಳಲ್ಲಿ ಉತ್ತರ ಸಿಗ್ಬೋದು. ಯಾಕಂದರೆ ಈ 3 ತಿಂಗಳಲ್ಲಿ ಮಾತ್ರ ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ಗಳಲ್ಲಿ, ಯಾಕಂದರೆ ಮಹಾರಾಷ್ಟ್ರ ದೊಡ್ಡ ರಾಜ್ಯದ, ಎರಡನೇದಾಗಿ ಹರಿಯಾಣ. ಹರಿಯಾಣದಲ್ಲೂ ಈಗಾಗಲೇ ರೈತ ಮೂಮೆಂಟ್ಗಳಾಗಿದ್ದಾವೆ, ನೀವು ನೋಡಿದಿರಿ. ರೈತರಿಗೆ ಎಷ್ಟು ಮಟ್ಟ ಪ್ರಿಫರೆನ್ಸ್ ಕೊಟ್ಟರು ಇವರು, ಮತ್ತು ಅದರಲ್ಲೂ 3 ಖಾಲಿ ಕಾನೂನು ಎಷ್ಟು ಹೋರಾಟ ಆಯಿತು. ಹರಿಯಾಣ ಮತ್ತು ಪಂಜಾಬ್ಗಳಲ್ಲೇ ಹೆಚ್ಚು ಕಡಿಮೆ 700 ರೈತರು, ಮತ್ತು ಪಶ್ಚಿಮ ಉತ್ತರ ಯು ಪಿ ಅದು ಉತ್ತರ ಪ್ರದೇಶದಲ್ಲೂ ಸಹಿತ 100+ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಈ ಒಂದು ಸಂದರ್ಭದಲ್ಲಿ ಕಿಸಾನ್ ಒಂದು ರ್ಯಾಲಿ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಹೀಗಾಗಿ ಅಲ್ಲಿ ರೈತರು, ಜನಸಾಮಾನ್ಯರು, ಓ ಬಿ ಸಿ ಜನ ಎಲ್ಲರೂ ಇವತ್ತು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಹರಿಯಾಣದಲ್ಲೂ ಸಹಿತ ಈ ಸಲ ಇವರು ಕೆಲಸ ಆಗುವ ಸಾಧ್ಯತೆಗಳಿಲ್ಲ. ಇನ್ನೊಂದ್ರ ಜೊತೆ ಜಾರ್ಖಂಡ್,
ಜಾರ್ಖಂಡದ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಖನಿಜಗಳಿಂದ ಕೂಡಿದಂಥ, ಕರಿದಿಲ್ಲದಿಂದ ಕೂಡಿದಂಥ ಒಂದು ಕಾಡು, ಭಾಳ ಸುಂದರವಾದ ಕಾಡು. ಮತ್ತು ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆಗೆ ಹೆಲ್ಪ್ ಆಗುವಂಥದ್ದು ರಾಜ್ಯವು. ಆ ರಾಜ್ಯವೂ ಈಗ ಈ ಒಂದು ಅದಾನಿಯವ್ರಿಗೆ ಮತ್ತು ಅಥವಾ ಇನ್ನುಳಿದ ಕಾರ್ಪೊರೇಟ್ಗಳಿಗೆ ಒಪ್ಪಿಸುವಂಥ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಅಲ್ಲಿ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ ಈ ಮೋದಿ ಮತ್ತು ಅದಾನಿ ಮಧ್ಯದ ಗೆಳೆತನದಿಂದಾಗಿ. ಯಾಕಂದರೆ ಅಲ್ಲಿ ಖನಿಜಗಳೆಲ್ಲ ಖಾಲಿ ಆಗ್ತಾ ಇದ್ದಾವೆ, ಗುಡ್ಡು ಖಾಲಿ ಆಗ್ತಾ ಇದೆ, ನೈಸರ್ಗಿಕ ಸಂಪತ್ತು ಹಾಳಾಗಿ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಜನ ರೊಚ್ಚಿಗೆ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲೂ ಸಹಿತ ಇವರು ಬರೋದು ಬೇಕಾಗಿಲ್ಲ ಅಂತೇಳಿ ಆ ಜಾರ್ಖಂಡದ ಅಲ್ಲಿಯ ಸ್ವತಃ ಬಿ ಜೆ ಪಿ ನಾಯಕರು ಬೇಡಪ್ಪ ಇವರು ಅಂತೇಳಿ. ಯಾಕೆ ಇವ್ರು ನೀತಿಗಳು ಇಲ್ಲಿವರೆಗೆ ಕಾರ್ಪೆಟ್ ಪರ ಇದ್ದಾವೆ.